खुशिया विषय तक बंदी ऐ नो अनुषा नमने बर्तियो आगे हैप्पी न्यूज ना तंदे तरती वाट इज दट हैप्पी न्यूज वंदना महिला संघवर आदर्श बीदी महि अंत स्पर्धे ऐर्पड़े आदर्श बीदी महिना हाँ स्पर्धे वो पुट प्रशस्ति कूड़ा है ना आलरे निम्न रिजिस्टर अद्वर फीस कूड़ा पे मे अनुषा निम् यार मनी कटक है बीदी महि गली महि इला नन इष्ट आगल नान यार जाति जंबल दी नानेन स्टेट लेवल नाशनल लेवल इंटरनेशनल लेवल इतर बेल प्रपोज स्वल्प बुद्धि अोदिया नोड़ जाजरे ना हं हं मेलेता हमु निम्गेन सारी आदर्श बीदी महि प्रशस्ति अंतर्रे अब पेपर बरते टीवील बरते निम्सापटे प्रचार सिगते मुंदे सिगो प्रशस्ति नांदी आगते नन इष्ट आगल मोदल नसर तेग हाकु नोड़ जाजरे निम्सर तक प्रशस्ति चिखदी दौड़दी अद्रे ये रीति अवमान आगल ನನ್ನ ಅನ್ಸುತ್ತೆ ಆ ಪ್ರಶಸ್ತಿ ನಿಮಗೆ ಬರದು ಅಂತ ನಾಳೆ ಪೇಪರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಯಾರು ಕಿಚಿಕಿಚಿ ಅಂತ ನಗ್ತಾ ಇದೀಯಾ ಅತ್ತೆ ಊರಲ್ಲಿ ಇರೋರೆಲ್ಲ ಪೇಪರ್ ನೋಡಿ ನಗ್ತಾ ಇದ್ದಾರೆ ನಾನು ಪೇಪರ್ ನೋಡಿದ್ರೆ ನಗು ಬರ್ತಿದೆ ಯಾರ ವಿಷಯನೇ ಇನ್ಯಾರು ನಿಮ್ಮ ಮುತ್ತಿನ ಸೊಸೆ ವಿಷಯ ಬಂದಿದೆ ಏನು ಬಲ್ದಿದ್ದಾಳೆ ಓದು ಓದು ಆದರ್ಶ ಬೀದಿ ಮಹಿಳೆ ಸ್ಪರ್ಧೆನಲ್ಲಿ 10 ಜನ ಇದ್ದಾರಂತೆ ಅದರಲ್ಲಿ ನಿಮ್ಮ ಸೊಸೆದು ಕೊನೆ ಹೆಸರು ಮೂಲೆ ಮನೆ ಮುನಿ ವೆಂಕಟಮ್ಮ ಆಯ್ಕೆ ಆಗಿದ್ದಾರೆ ನನ್ನ ಸೊಸೆನ ಯಾರು ಕೇರ್ ಮಾಡ್ತಾನೆ ಇಲ್ವಲ್ಲ ನಿಮ್ಮ ಸೊಸೆ ಮನೆಯಲ್ಲಿ ಇರೋರನ್ನ ಕೇರ್ ಮಾಡ್ತಿಲ್ವಲ್ಲ ಹಾಗಾಗಿ ಹೊರಗಿನವರು ನಿಮ್ಮ ಸೊಸೆನ ಕೇರ್ ಮಾಡ್ತಿಲ್ಲ ಗಲಭೆ ಹೇಳಲ್ಲ ಕಣೆ ನಾವು ಇನ್ನೊಬ್ಬಳಿಗೆ ಮಲ್ಯಾದೆ ಕೊಟ್ಟರೆ ಅವಳು ನಮಗೆ ಮಲ್ಯಾದೆ ಕೊಡ್ತಾಳೆ ಏನಪ್ಪಾ ಜಾಜಿಯವರು ಬೀದಿಯಲ್ಲಿ ಇರೋದಕ್ಕೂ ನಾಲಾಯಕ ಅಂತ ಪೇಪರ್ ಅಲ್ಲಿ ಬರ್ತಿದ್ರಲ್ಲ जास्ति चर्चे अकस्मात चर्चे ना तो मसाल दोसा कल बीड़को बीदी बिद्रो महिला मूले बिद्रो महिने नमे मसाल दोसे दुड बरतल अद्वत कल बील न्यूज पेपर तुम्हें कैनवास निम्म मान मर्यादे सोप हाकि शुद्धि विषय पत्रिकेयल्लि हाकिदारे विषय लक्षांतर जन ओदिदारे नाने ओदिद्दप्प अय्यो बन्नियत्ते मुनि वेंकटम्म चाचीवर मूले मुनि वेंकटम्म तल्लिद मेले अळदिरा अंत नगक्कागुत्ते अनुषा ಜಾಜು ಜಮಲ್ ದಿನ ಸ್ಪೀಕಿ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಬಡ್ಕೊಂಡೆ ನೀನೇ ನನ್ನ ಹೆಸರು ಕೊಟ್ಟೆ ಈಗ ಯಾವುದೋ ಕಿತ್ತೋಗಿರೋ ನ್ಯೂಸ್ ಪೇಪರಲ್ಲಿ ಜಾಜು ಜಮಲ್ ದಿನ ನಾನಾಯಕ ಅಂತ ಬಂದಿದೆ ಹೇಗೆ ಏನಾಯ್ತು ಜಾಜು ಅವರೇ ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ ನನಗೆ ಅನ್ಸುತ್ತೆ ನಿಮಗೆ ಏನೋ ಗ್ರಹಗತಿಗಳ ದೋಷ ಇರಬೇಕು ಅಂತ ಮುನಿ ವೆಂಕಟಮ್ಮ ಅವರು ಹೀಗೆ ಹೇಳಿದ್ರು ನನಗೆ ಒಳ್ಳೆ ಟೈಮ್ ಬಂದಿದೆ ನಾನು ಆಯ್ಕೆ ಆಗೇ ಆಗ್ತೀನಿ ಅಂತ ಹಾಗೆ ಆಯ್ಕೆ ಆದ್ರೂ ಕೂಡ ನನಗೆ ಅನ್ಸುತ್ತೆ ನೀವು ಒಂದಸಲ ಶಾಸ್ತ್ರಿಗಳನ್ನ ಭೇಟಿ ಆದ್ರೆ ಬೆಟರ್ ಅಂತ ಹೌದಾ ಆಯ್ತಾಯ್ತು ನಾನು ಈಗಲೇ ಆ ಶಾಸ್ತ್ರಿಗಳನ್ನ ಮೀಟ್ ಮಾಡ್ತೀನಿ ब्यूटी पार्लर रूपाय शास्त्री कई तम भविष्य अलग नम तले मेले डबल खर्च बंतु अर्थ हो खर्च कड़ी बंद शास्त्री कड़ी बंद्रेनो एरू बरसो नाने ताने निज बड़ी बरुंद होम हवन यज्ञादि अंतर एला राजणिगर अदे ताने यदूवत सौ रूपाय रेडी इको मुख बाड़ पुतंबल सत्तर आगे अदो फ्रेश कर्बेवन सोपिन तर इव इवर मुख
ಏಕಾಏಕಿ ಹೆಚ್ ಬಿಸಾಕಿರೋ ಕೊತ್ತಂಬರಿ ಸೊಪ್ಪಾಗಿದೆಯಲ್ಲ ಯಾಕೆ ಅಂತ ಪ್ರಶ್ನೆ. ನನ್ನ ಫೇಲಿಯರ್ಗೆ ಕಾರಣ ನೀವೇ. ಅದೇನು ಹೇಳ್ತಾರಲ್ಲ, ಯಾರ್ದೋ ಮಗ ಫೇಲ್ ಆಗಿದ್ದಕ್ಕೆ ಅವ್ರ ಮೇಷ್ಟ್ರೆ ಕಾರಣ ಅಂದ್ಬಿಟ್ರೆ ಹಂಗಾಯ್ತು. ಏನಮ್ಮ ನನ್ನ ಮುದ್ದಿನ ಸೊಸೆ, ಶಾಸ್ತ್ರ ಕೇಳ್ಕೊಂಡು ಬಲ್ತೀನಿ ಅಂತ ಹೋಗಿದ್ಯಲ್ಲ, ನೀನು ಸೋತಿದ್ದಕ್ಕೆ ಕಾರಣ ಏನು ಅಂತ ಹೇಳಿದಳು? ಶಾಸ್ತ್ರಿಗಳು ನನ್ನ ಜಾತಕನ ಚೆಕ್ ಮಾಡಿ ವಿಮರ್ಶೆ ಮಾಡಿ ಹೇಳಿದ್ರು, ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಗಂಡನ ಮುಖದೋಷ ಅಂತ. ಅದಕ್ಕೆ ನಿಂಗೆ ಯಾವ ಕೆಲಸನೂ ಆಗ್ತಲ್ಲ, ನಿನ್ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಿನ್ ಗಂಡನ ಮುಖ ನೋಡ್ಬೇಡ, ಆಗ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಬಡ್ಕೋಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಗಂಡನ ಮುಖ ನೋಡಿದೆ, ಇನ್ಯಾಲ ಮುಖ ನೋಡ್ತೀಯಾ? ಕಲಾಸಿ ಪಾಳ್ಯದ ಕಲಿಯಪ್ಪನ ಮುಖ ನೋಡ್ತೀಯಾ? ಹಾಗಂತ ಶಾಸ್ತ್ರಿಗಳು ಹೇಳಿದ್ದು, ನಾನೇನ್ ಮಾಡಕ್ಕಾಗತ್ತೆ? ಇದಕ್ಕೇನೆ ಹೇಳೋದು, ಈ ದುಡ್ಡು ಕೊಟ್ಬಿಟ್ಟು ದಮ್ ಕಟ್ಟಿಸ್ಕೊಳ್ಳೋದು ಅಂತ. ಏ ನನ್ನ ಮುಖ ನೋಡ್ಬೇಕು ಅಂತ ನಿಮ್ಮ ಮಹಿಳಾ ಸಂಘದ ಮಹಿಳಾ ಮಣಿಗಳೇ ನಾ ಮುಂದು ತಾ ಮುಂದು ಅಂತ ಬರ್ತಾ ಇರ್ತಾರೆ. ಅಂತದ್ರಲ್ಲಿ ನಾ ನಿಮ್ಗೆ ತಾಳಿ ಕಟ್ಟಿದ ಗಂಡ ಕಂಡ್ರೆ ನನ್ನ ಮುಖನೇ ನೋಡ್ಬೇಡ ಅಂತ ಹೇಳ್ತೇನಲ್ಲ, ಅವ್ ನಿನ್ನಂತ ಕಿತ್ತೋ ಶಾಸ್ತ್ರಿ ಇರ್ಬೇಕು. ಅವನೇನ್ ಕಾಂಜಿ ಬಿಂಜಿ ಶಾಸ್ತ್ರಿಗಳು ಅನ್ಕೊಂಡ್ರ, ದೊಡ್ಡ ದೊಡ್ಡ ಸಿನಿಮಾ ನಟ ನಟಿಯರಿಗೆ ಅವರೇ ಶಾಸ್ತ್ರ ಹೇಳೋದು, ರಾಜಕಾರಣಿಗಳಿಗೂ ಅವರೇ ಶಾಸ್ತ್ರ ಹೇಳೋದು. ಸೊ ನಾಳೆಯಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮುಖನ ನನಗೆ ತೋರಿಸ್ಬೇಡಿ, ನಾನು ನೋಡಲ್ಲ. ನೋಡ್ಬೇಡ ಬಿಡ್ರಿ, ನನ್ನ ಮುಖ ನೋಡ್ಬೇಕು ಅಂತ ಕ್ಯೂನಲ್ಲಿ ಜನಗಳು ನಿಂತ್ಕೊಳ್ತಾರೆ. ಏನು ಯಜಮಾನ್ರೆ, ನಾಳೆಯಿಂದ ನೀವು ಅಡುಗೆ ಮನೆಯಲ್ಲೇ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡಿನೇ ಒಲೆ ಹಚ್ಚಿದೆ. ಇದೊಳ್ಳೆ ಕತೆ, ನೀವು ನಮ್ಮ ಮುಖ ನೋಡಲ್ಲ ಅಂತೀರ, ನೋಡ್ರಿಗೂ ಬಿಡಲ್ಲ ಅಂತೀರ, ಹಂಗಿದ್ರೆ ನಮ್ಮ ಮುಖ ನೋಡೋರು ಯಾರು? ನಿಮ್ಮ ಮುಖನ ನೀವೇ ನೋಡ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದೀಯಾ ಅತ್ತೆ? ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಈ ರೀತಿ ಆಸ್ಕ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ನೀನು ಎಲ್ಲಿಗಾದ್ಲೂ ಹೋಗು, ಹೋಗೋದಕ್ಕೆ ಮುಂಚೆ ನಿನ್ನ ಗಂಡನ ಮುಖ ನೋಡ್ಕೊಂಡು ಹೋಗು, ಇಲ್ಲ ಅಂದ್ರೆ ಮನೆಗೆ ಮತ್ತೆ ವಾಪಸ್ ಬರಬೇಡ. ಎಕ್ಸ್ಕ್ಯೂಸ್ ಮಿ ಅತ್ತೆ, ನಿಮ್ಗೆ ಏನಾಗಿದೆ, ಯಾಕೆ ಈ ರೀತಿ ರೌಡಿಸಂ ಮಾಡ್ತಾ ಇದೀರಾ? ನನ್ನ ಸ್ವಾತಂತ್ರ್ಯಕ್ಕೆ ಯಾರು ಅಡ್ಡ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಸಾಕು ಸುಮ್ಮನಿಲ್ಲ ಅಣ್ಣ, ನಿನ್ನ ಗಂಡನೇನೋ ಬೀದಿಗೆ ಹೋಗೋ ದಾಸಯ್ಯ ಅಂತ ತಿಳ್ಕೊಂಡಿದ್ಯಾ? ಅವನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು, ಎಡಗೈ ಎತ್ತದ್ಲೆ ವೀರ ಕೇಸರಿ, ಬಲಗೈ ಎತ್ತದ್ಲೆ ವೀರ ಮದಕರಿ, ಅಂತ ಅವನ ಮುಖನ ನೋಡಲ್ಲ ಅಂತಿದ್ದೀಯಾ? ಅಲ್ಲೋ ಎಕ್ಸ್ಕ್ಯೂಸ್ ಮಿ, ನಿಮ್ ಮಗನ ಮುಖನ ನೀವೇ ನೋಡ್ಕೊಳ್ಳಿ, ನಾನ್ ಮಾತ್ರ ನೋಡಲ್ಲ, ಬಾಯ್. ಬೇಡದೆ ಇರಬಹುದಮ್ಮ, ಆದ್ಲೆ ಅವನು ಈ ಮನೆಗೆ ಯಜಮಾನ, ನಿನ್ನ ಗಂಡನ ಮುಖ ನೋಡ್ತೀಯೋ ಇಲ್ಲ ಅಂದ್ರೆ ಅಟ್ಟದ ಮೇಲಿರೋ ಗಂಡುಗಳಿ ವಂಶದ ಖಡ್ಗನ ತೆಗೆದು. ಹಲೋ, ಇದೇ ರೀತಿ ರೌಡಿಸ ಮಾಡ್ತಾ ಇದ್ರೆ ಅದ್ರ ಕಳೆದ ಪೊಲೀಸ್ ಯಾಕೋ ಸಿಕ್ಕಾಪಟ್ಟೆ ಬಾಲ ಬಿಚ್ಚುತ್ತಿದ್ದಾರೆ, ಈಗ ಆ ಬಾಲನ ಕಟ್ ಮಾಡ್ತೀನಿ. ಹಲೋ ಇನ್ಸ್ಪೆಕ್ಟರ್ ಶಿಶುಪಾಲ, ಯಾ ದಿಸ್ ಇಸ್ ಜಾರ್ಜ್ ಚಂಬಲ್ದಿನಿ ಸ್ಪೀಕಿಂಗ್, ನೀವು ಎಲ್ಲಿದ್ದೀರಾ? ಮೈ ಗುಡ್ನೆಸ್, ನೀವು ನಮ್ಮನೆ ಪಕ್ಕದ ರೋಡಲ್ಲಿದ್ದೀರಾ? ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬನ್ನಿ, ನನಗೆ ಯಾರೋ ಧಮಕಿ ಹಾಕ್ತಿದ್ದಾರೆ. ಐ ಆಮ್ ವೇಟಿಂಗ್ ಹಿಯರ್. ಅತ್ತೆ ನಿಮ್ಗೆ ಕಾದಿದೆ ಅಸಲ್ ಫಿಸಲ್ ಕಾಕಂ ಜಾಸರ್ಗೆ ಮನ ಪಡಾಸು ಮುರ್ಗಿ ಅಂಡ ಕಾಯಿಸ್ಬೇಕಿರ್ರಿ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಯಾರಮ್ಮ ನಿಮ್ ಧಮಕಿ ಹಾಕಿದ್ದು? ಇದೇ ಲಾಟಿಲ್ ಬೀಸಿ ಬೋಟಿ ತೆಗೆದು ಬಿಡ್ತೀನಿ ಹೇಳಿ. ಒಬ್ರು ಲೇಡಿ ಹೇಳಿ ಸರ್, ನಿಮ್ ಏರಿಯಾದಲ್ಲಿ ಒಂದು ಲೇಡಿಗೆ ಇನ್ನೊಂದು ಲೇಡಿ ಧಮಕಿ ಹಾಕೋದ? ನನ್ಗೆ ಅನ್ಸುತ್ತೆ ಇದ್ರಲ್ಲಿ ನಿಮ್ ಮನೆ ಕೈವಾಡ ಇದೆ ಅಂತ. ಇದನ್ನ ಅವ್ರು ಕೇಳಿದ್ರೆ ನಾನು ಅವ್ರು ಕೇಳಿದೆ, ಅವ್ರು ಹೇಳೋದು ನಮ್ ಧರ್ಮ ಸರ್. ಹೇಳಿ ಮಾ ಲೇಡಿ ಯಾರು ಅಂತ, ಪೋಡಿ ಮಾಡಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಏನಂತ ಧಮಕಿ ಹಾಕಿದ್ರಮ್ಮ? ಮಾರ್ನಿಂಗ್ ಮಾರ್ನಿಂಗ್ ನಾನು ಎದ್ದ ತಕ್ಷಣ ನನ್ನ ಅಭಿಮುಖನೇ ನೋಡ್ಬೇಕು ಅಂತ ಹಿಂಸೆ ಕೊಡ್ತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ. ಒಂದ್ ವೇಳೆ ನನ್ನ ಅಭಿಮುಖನ ನೋಡ್ಲಿಲ್ಲ ಅಂದ್ರೆ ಅಟ್ಟದ ಮೇಲಿರೋ ಖಡ್ಗನ ತೆಗೆದು ನನ್ನ ಚೂರ್ ಚೂರ್ ಮಾಡ್ತಾರಂತೆ. ಒಂದ್ ಕೆಲಸ ಮಾಡಿ, ನನ್ನ ಅಭಿ ಮತ್ತೆ ಅತ್ತೆ ಇಬ್ರು ಲಾಕೊಳ್ತಾರೆ ಹಾಕ್ಬಿಡಿ. ಅಲ್ಲಮ್ಮ, ಬೆಳಗ್ಗೆ ಎದ್ದಿದ ತಕ್ಷಣ ಗಂಡನ ಮುಖ ನೋಡಿದ್ರೆ ಹೆಂಡತಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲಮ್ಮ. ಇದೆಲ್ಲ ನನಗೆ ಗೊತ್ತಿಲ್ಲ, ನಾನು ಈಗ್ಲೇ ಕಂಪ್ಲೇಂಟ್ ಬರ್ಕೊಡ್ತೀನಿ, ನನ್ನ ಹಬಿ ಅತ್ತೆ ಇಬ್ರನ್ನ ಒಳಗಡೆ ಹಾಕಿ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಆಯ್ತು ಬಿಡಪ್ಪ, ಇವನು ಬಂದಿತ್ತು ನಿನ್ನ ಮೇಲೆ, ನಿನ್ನ ಮಾತೃಶ್ರೀ ಅವ್ರ ಮೇಲೆ ನಿಮ್ಮ ಶ್ರೀಮತಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟು ನಡೀದಪ್ಪ ಶಿಶುಪಾಲ ಸಾಹೇಬ್ರೆ, ಈ ಕಂಪ್ಲೇಂಟ್ ಅಲ್ಲಿ ಏನಾದ್ರೂ ಹುರುಳಿದೆಯಾ? ಇದನ್ನ ಕೇಳಿಸ್ಕೊಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರಲ್ಲ, ನಿಮ್ಮ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ? ನೋಡಮ್ಮ, ನಮ್ ಇಲಾಖೆ ಇದು ಹೊಸ ತರ ಕಂಪ್ಲೇಂಟ್, ಯಾರ ಮುಖ ಯಾರು ನೋಡಿದ್ರೆ ನಮ್ಗೇನು, ಯಾರ ಮುಖ ಯಾರು ನೋಡ್ಲಿಲ್ಲ ನಮ್ಗೇನು? ತಕ್ಷಣ ಕಳ್ಳರ ಮುಖ ನೋಡಿದ್ರೆ ದುಡ್ಡು ಸಿಗುತ್ತೆ, ಬಹುಮಾನ ಸಿಗುತ್ತೆ ಅಂತ ಡಿಪಾರ್ಟ್ಮೆಂಟ್ ಕೆಲವರು ಮಾತಾಡ್ಕೊಳ್ತಾರಲ್ಲ ಸರ್. ಅವ್ರು ಖುಷಿಗೆ ಅವ್ರು ಮಾತಾಡ್ಕೊಳ್ತಾರೆ ಬಿಡ. ನೋಡ, ನಮ್ಮಂತವ್ರು ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ತೀವಿ, ನಿನ್ನಂತವ್ರು ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ತೀರಾ? ಕೆಲವರು
ಎದುರು ಮನೆ ಕಿಟಕಿಲಿ ಕಾಣೋ ಆಂಟಿ ಮುಖ ನೋಡ್ತಾರೆ, ಏನು ಕೆಲವು ತೆಂಗಿನ ಮರ ನೋಡ್ತಾರೆ, ಅದ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ನಾವೇನು ಮಾಡಕ್ ಆಗೋದಿಲ್ಲ. ಇನ್ಸ್ಪೆಕ್ಟರ್, ಈಗೇನು ಅವ್ರಿಬ್ರು ಮೇಲೆ ಕಂಪ್ಲೇಂಟ್ ತಗೋತೀರೋ ಇಲ್ವೋ? ನಿಮ್ ಕಂಪ್ಲೇಂಟ್ ತಗೊಂಡು ನಾವು ಕೇಸ್ ಫೈಲ್ ಮಾಡೋದಕ್ಕೆ ನಮ್ಗೆ ಯಾವ ಸೆಕ್ಷನ್ ಗಳು ಸಿಗ್ತಾ ಇಲ್ಲ ಮೇಡಮ್. ಹಾಗಾಗಿ ವೆರಿ ಸಾರಿ. ಸಾರಿ ಬಿಡಿ. ನಿನ್ ಎಂಡ್ರನ್ ಹೀಗೆ ಬಿಟ್ರೆ ನಿನ್ ಮುಖಕ್ಕೆ ಮುಖ ಬೆಲೆನೆ ಇರಲ್ಲ ಕಣ. ಶಿವಪಾಲ ಸಾಹೇಬ್ರೆ, ಇವ್ರನ್ನ ಮಟ್ಟ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ದಯವಿಟ್ಟು ನನ್ ಜೊತೆ ಬನ್ನಿ ನಡಿ. ಏಯ್ ಹೋಗ್ತಾ ಬಂದ್ ಕಡ. ಏನ್ ಸರ್, ನಮ್ಮಿಬ್ರಿಗೂ ಮಸಾಲೆ ದೋಸೆಗಿಂತ ಇನ್ನೂರು ಇನ್ನೂರು ರೂಪಾಯಿ ಕೊಡ್ತೀರಾ? ಇನ್ನೂರು ಇನ್ನೂರಲ್ಲ, ಇದ್ರಲ್ಲಿ ನಾನೂರು ನಾನೂರು ಕೊಡ್ತೀನಿ. ಜಾಜತ್ಗೆ ಅರ್ಶನ ಕುಂಕುಮ ತಾಂಬೂಲನ್ನ ಯಾವತ್ತೂ ಬೇಡ ಅನ್ಬಾರ್ದು, ಸುಮ್ಮನೆ ತಗೊಂಬಿಡಿ.